Hey guys, welcome back to the another episode of GTA 5. Okay, return GTA 5 ಗೆ ಬರ್ತಾರೆ. ಓಕೆ, ಇವತ್ತು ಲಾಸ್ಟ್ ಟೈಮ್ ಏನು ಎಪಿಸೋಡು, ಏನು ವಿಷಯಗಳು ನಡೆದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇವತ್ತು ನೋಡಿಕೊಂಡ್ರೆ ನಮ್ಮ ಟೋಟಲ್ ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿ ಕೂತ್ಕೊಂಡಿದೆ. ಆ್ಯಂಡ್ ಅಮಂಡ, ಜಿಮ್ಮಿ, ಟ್ರೆಸ್ಸಿ ಎಲ್ಲ ಇದ್ದಾರೆ. ಜಿಮ್ಮಿ ಏನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಮ್ಮಣ್ಣ ನೋಡ್ಕೊಳ್ಳಿ ಏನೋ ಕುಡಿತಾ ಇದ್ದಾರೆ. ಆ್ಯಂಡ್ ಜೊತೆಗೆ ನಮ್ಮ ಟ್ರೆಸ್ಸಿ ಬೇರೆ ಕೂತ್ಕೊಂಡು ಏನೋ ತಿಂತಾ ಇದ್ದಾಳೆ. ಮೂರು ಜನ ಏನೋ ಮಾತಾಡ್ತಾ ಇದ್ದಾರೆ ಅವರಷ್ಟಕ್ಕೆ, ಅವರಿಗೆ ಗೊತ್ತಿಲ್ಲದೆ ಇರುವ ವಿಷಯಗಳು. ಆ್ಯಂಡ್ ಸುಮ್ಮನೆ ಏನೋ ಡಿಸ್ಕಷನ್ ಭಯಂಕರ ಡೀಪಾಗಿ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಮಗ ಬೇರೆ ಏನೋ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದಾನೆ, ಏನು ಅಂತ ನನಗಂತೂ ಕಾಣ್ತಾ ಇಲ್ಲ ಕರೆಕ್ಟಾಗಿ. ಓಕೆ, ಲಾಸ್ಟ್ ಎಪಿಸೋಡಲ್ಲಿ ನಮಗೆ ಏನು ನಡೆದಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದು ಗೊತ್ತಿಲ್ಲಾಂದರೆ ಎಪಿಸೋಡನ್ನು ನೋಡ್ಕೊಂಡು ಬನ್ನಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ಬೇಸನ್ನು ನೋಡ್ಕೊಂಡು ಬಂದ್ವಿ, ಏಲಿಯನ್ಸ್ ಬೇಸ್. ನಿಮ್ಗೆ ಗೊತ್ತಿರುತ್ತೆ ಏಲಿಯನ್ಸ್ ಬೇಸ್ ಹೇಗಿತ್ತು. ಆ್ಯಂಡ್ ನಂತರ ನಮಗೆ ಅಲ್ಲಿ ಏನಾಯಿತು, ಅಲ್ಲಿಂದ ಯಾಕೆ ಹೇಗೆ ಹೊರಗೆ ಬಂದ್ವಿ ಎಲ್ಲ ನೋಡಿದ್ರಿ. ಬಟ್ ಏನೂ ಆಗಿಲ್ಲ, ಹೊರಗೆ ಬಂದ್ವಿ ಅಷ್ಟೇ. ಇನ್ನೇನು ಆಯಿತು ಅಂತ ಅಂದ್ಕೊಂಡ್ಬಿಟ್ಟು ಕಮೆಂಟ್ಸ್ ಎಲ್ಲ ಹಾಕೊಳ್ಳಿ ಹೋಗಬೇಡಿ, ಏನೂ ಆಗಿಲ್ಲ. ಅಲ್ಲಿಂದ ರಿಟರ್ನ್ ಸೀದಾ ಬಂದ್ವಿ. ಆ್ಯಂಡ್ ನಂತರ ನಮಗೆ ಅಟ್ಯಾಕ್ ಗಿಟ್ಯಾಕ್ ಏನಾಯ್ತು ಅಂತ ನಾನು ಅಂದ್ಕೊಂಡೆ, ಏನೂ ಆಗಿಲ್ಲ. ಬಟ್ ಅವ್ರ ಬೇಸ್ ಜಸ್ಟ್ ನೋಡಲಿಕ್ಕೆ ಅಂತ ನಾವು ಹೋಗಿರೋದು. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಗಾವಲಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಓಕೆ, ತುಂಬ ದಿನ ಆಯಿತು ಡ್ರಿಂಕ್ಸ್ ಗಿಂಕ್ಸ್ ಏನು ಕುಡ್ದಿರಲಿಲ್ಲ, ಇವತ್ತು ಕುಡಿಯುವ. ತುಂಬ ದಿನ ಆಯ್ತಲ್ವಾ ಈಚೆ ಮನೆಯ ಒಳಗಡೆ ಅಂತೂ ನಿಮಗೆ ಅಷ್ಟೊಂದು ಏನು ವಿಷಯಗಳು ನಡೀತಾ ಇರಲಿಲ್ಲ, ಬೆಲ್ಲ ಅಲ್ಲ ಎಲ್ಲ ಹೊರಗಡೆ ನಡೀತಾ ಇತ್ತು. ಓಕೆ, ಇರಲಿ, ಇವತ್ತು ವಿಷಯ ಬೇರೆ ಇದೆ. ಓಕೆ, ನಿಮಗೆ ಲಾಸ್ಟ್ ಅಂದರೆ ಟೂ ಎಪಿಸೋಡ್ ಬ್ಯಾಕ್ ಅಂದರೆ ನಿಮಗೆ ಫಸ್ಟ್ ಒಂದಿನ ಫುಲ್ಲು ಒಂದು ಬೆಳಗ್ಗಿನ ಜಾವ, ನನ್ನ ಪಕ್ಕ ನೋಡಿಕೊಂಡೆ ಬೆಳಗ್ಗಿನ ಜಾವ, ಹೌದು ಬೆಳಗ್ಗಿನ ಜಾವ, ಒಂದು ಏನಪ್ಪ ಒಂದು ಕ್ರ್ಯಾಶ್ ಆಗಿತ್ತು. ಏನು ಏನು ಹೇಳ್ತಾರೆ ಅದಕ್ಕೆ, ಯು ಎಫ್ ಒ ಜಸ್ಟ್ ನಿಮಗೆ ಕ್ರ್ಯಾಶ್ ಆಗಿತ್ತು. ಅದು ಸಿಟೀಲಿ ಅಲ್ಲ, ವಿಲೇಜ್ ಕಡೆ ಒಂದು ಜಾಗದಲ್ಲಿ ಕ್ರ್ಯಾಶ್ ಆಗಿತ್ತು. ಓಕೆ, ಆ ಕ್ರ್ಯಾಶ್ ಆಗಿರೋ ಜಾಗದಲ್ಲಿ ಏಲಿಯನ್ಸ್ಗಳು ಬಂದಿದ್ದರು, ಅಟ್ಯಾಕ್ ಮಾಡ್ತಾಯಿದ್ರು, ಫೈಟಿಂಗ್ ನಡೀತಾ ಇತ್ತು. ಆ್ಯಂಡ್ ಜೊತೆಗೆ ಅಲ್ಲಿ ಎಗ್ಸ್ ಕೂಡ ನಾವು ನೋಡಿದ್ವಿ. ನಿಮ್ಗೆ ಗೊತ್ತಿರುತ್ತೆ ಆ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿತ್ತು. ಬಟ್ ನಾವು ಅಂದ್ಕೊಂಡ್ವಿ, ನಾನು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಕ್ರ್ಯಾಶ್ ಆಗಿದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಬಟ್ ಕ್ರ್ಯಾಶ್ ಆಗಿರುವ ಪ್ಲೇನ್, ಸಾರಿ, ಅವ್ರದ್ದು ಏನು ಏನು ಇದಿರುತ್ತಲ್ಲ, ಏನು ಅದಕ್ಕೆ ಏನು ಕರಿಬೇಕು ಅಂತ ಗೊತ್ತಿಲ್ಲ, ಹಾರೋ ತಟ್ಟೆ ಅಂತ ಕರಿಬೋದು ಜಸ್ಟ್. ಓಕೆ, ಅದೇನು ಇರುತ್ತೆ ನೋಡಿ, ಅದು ನಿಮಗೆ ಇವಾಗ ಸದ್ಯಕ್ಕೆ ಇವತ್ತು ಮೇಲಕ್ಕೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಇದೆ ಅಂತೆ. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ನಾನು ಮಿಲಿಟ್ರಿ ಬೇಸಿಗೆ ಹೋಗ್ತಾ ಇದ್ದಾನೆ ಇವಾಗಲೇ. ಮಿಲಿಟ್ರಿ ಬೇಸ್ ಅಲ್ಲ, ಸಾರಿ, ಅಲ್ಲೇ ವಿಲೇಜ್, ಅಲ್ಲೇ ಪಕ್ಕದಲ್ಲೇ ಬರುತ್ತೆ, ಅದು ವಿಲೇಜ್ ಫಾರೆಸ್ಟ್ ಥರ ಬರುತ್ತೆ. ಓಕೆ, ನಾವೀಗ ಸದ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾವೆ. ಆ್ಯಂಡ್ ಇವಾಗಷ್ಟೇ ನಿನ್ನೆ ಇವಾಗಂತ ನಮಗೆ ಗೊತ್ತಾಗಿರೋದು, ಇವಾಗ ನಿನ್ನೆ ಹತ್ತಿರವಷ್ಟಿಗೆ ನೈಟ್ ನಮಗೆ ಏನತ್ತ ಅದು ಬಿದ್ದಿರುವ ಏನು ಹಾರೋ ತಟ್ಟೆ ಏನು ಬಿದ್ದಿರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಈಗ ಹಾರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗ ಅಲ್ಲಿ ಅಂದರೆ ಫೈಟ್ ಎಲ್ಲ ನಡೀತಾ ಇತ್ತು, ನಡೆದು ಫೈನಲಿ ಅವ್ರು ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅನಿಸುತ್ತೆ. ಮಿಲಿಟ್ರಿಗೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ನೋಡ್ಕೊಂಡು ನಾವು ಇವಾಗಷ್ಟೇ ಏನು ಹೋಗ್ತೇವೆ. ಬಟ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಬಟ್ ಜಸ್ಟ್ ನೋಡೋದಕ್ಕೆ ಅಂತ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಿಲಿಟ್ರಿ ಕಡೆಯಿಂದನೇ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮೈಕಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆ, ಅಯ್ಯಯ್ಯೋ ಮೈ ಗಾಡ್, ಯಾರಿದು ಮೈ ಗಾಡ್, ಏನೋ ಭಾರಿ ಸೈರನ್ಸ್ ಎಲ್ಲ ಕೇಳ್ತಾ ಉಂಟು ಪೊಲೀಸ್. ಇದು 1, 2, 3, 4 ಪೊಲೀಸ್ ಮಾರಿ, 5 ಪೊಲೀಸ್. ಓಕೆ, ಯಾರನ್ನು ಓಡಿಸ್ಕೊಂಡು ಹೋಗ್ತಾರೆ ಅಂತ ನಾನು ನಿಜ ಗೊತ್ತಿಲ್ಲ. ಅಯ್ಯಯ್ಯೋ ಮೈ ಗಾಡ್, ಸೈಡ್ ಹೋಗಿ ಮಾರೆ ಕರ್ಮ. ಅಲ್ಲ, ನಾನು 5 ಜನ ಪೊಲೀಸರು ಯಾರನ್ನು ಹುಡ್ಕೊಂಡು ಹೋಗ್ತಾರೆ ಏನಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ಅಲ್ಲಿ ಹೋಗುವಾಗ ಸ್ವಲ್ಪ ಡ್ಯಾಮೇಜ್ ಆಯಿತು, ತಾಗಿತ್ತು ಸ್ವಲ್ಪ ಜಸ್ಟ್. ಆ್ಯಂಡ್ ಅಷ್ಟೊತ್ತಿಗೆ ತಾಗಿದ್ರೆ ಗೊತ್ತಲ್ಲ, ಪೊಲೀಸ್ ಗಾಡಿ ಸ್ವಲ್ಪ ತಾಗಿದ್ರೆ ಸಾಕು, ಸುಮ್ಮನೆ ತಲಾರೆಟ್ ಅವ್ರು ನೋಡಿ ಓಡಿಸ್ಕೊಂಡು ಬರ್ತಾ ಇದ್ರೆ ಸ್ಟಾರ್ ಬೇರೆ, 2 ಇದೆ, ಹೇಗಾದರೂ ತಪ್ಪಿಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಓ ಮೈ ಗಾಡ್ ತೊಂದರೆ ಇಲ್ಲ, ಇದು ಮಿಲಿಟ್ರಿ ಗಾಡಿ, ಏನೂ ಆಗಲ್ಲ, ಬಿದ್ದರೂ ಏನೂ ಆಗಲ್ಲ, ಹೇಗಿದ್ರು ಸರ್ಕಸ್ ಮಾಡ್ಕೊಂಡು ಹೋಗಿಯೇ ಹೋಗುತ್ತೆ. ಇಲ್ಲೆಲ್ಲ ಶಾರ್ಟ್ ಅಂದರೆ ದಾರಿ ಇರುತ್ತಲ್ಲ, ಶಾರ್ಟ್ಕಟ್, ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಫೈನಲಿ ನಮ್ಮ ಹೈವೇಗೆ ಅಂತೂ ಬಂದಾಯಿತು, ಪೊಲೀಸೂ ಇಲ್ಲ, ಯಾರೂ ಇಲ್ಲ, ಸಿಕ್ಕಿಲ್ಲ, ಎಲ್ಲ ಹೋದರು. ಓಕೆ, ಫೈನಲಿ ನಮ್ಮ ಹೈವೇಗೆ ಬಂದಾಯಿತು. ನಾನು ಇವಾಗ ಮಿಲಿಟ್ರಿ ಬೇಸ್ ಹತ್ತಿರ ಒಂದು ದೊಡ್ಡ ಫಾರೆಸ್ಟ್ ಇದೆ, ಆ ಕಡೆ ಹೋಗ್ತಾ ಇದ್ದಾನೆ. ಇವತ್ತು ಅಲ್ಲಿ ಭಾರಿ ಜೋರು ಫೈಟ್ ನಡೀತಾ ಇದೆ ಏಲಿಯನ್ಸ್ ಜೊತೆ ಮತ್ತು ನಮ್ಮ ಮಿಲಿಟ್ರಿ ಜೊತೆ. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ಈ ಕಡೆಯಿಂದ ಶಾರ್ಟ್ಕಟ್ ತುಂಬ ಶಾರ್ಟ್, ಎಷ್ಟು ಹತ್ತಿರ ಆಗುತ್ತೆ ಅಷ್ಟು ನಾನು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ದಾರಿನ, ತುಂಬ ಲಾಂಗ್ ಇರುತ್ತಲ್ಲ ಅದಕ್ಕೋಸ್ಕರ. ಓಕೆ, ಈ ಜಾಗನ ನೀವು ನೋಡಿದ್ದೀರಾ, ಬಟ್ ನೀವು ನೋಡಿರೋದು ಡೇ ಟೈಮಲ್ಲ, ನೈಟ್ ಟೈಮಲ್ಲಿ. ಓಕೆ, ನಾವಿವಾಗ ಡೇ ಟೈಮಲ್ಲಿ ಹೋಗ್ತಾ ಇದ್ದಾವೆ. ಲೈಟಾಗಿ ಸ್ವಲ್ಪ ಮಳೆ ಬಂತು ಈ ಕಡೆ ಬರುವಾಗ, ತೊಂದರೆ ಇಲ್ಲ, ಲೈಟಾಗಿ ಬಂತು. ಬಟ್ ನೋಡ್ಕೊಂಡು ಫುಲ್ ನೀರು ಇದೆ. ಎಸ್, ಫೈನಲ್ ನಾವು ಅಲ್ಲಿಗೆ ರೀಚ್ ಆಗ್ತಾ ಇದ್ದಾವೆ. ಏನು ಸೌಂಡ್, ಓಹೋ ಮೈ ಗಾಡ್ ನೋಡಿ ಏಲಿಯನ್ಸ್ ತಟ್ಟೆ ಹಾರುವ ತಟ್ಟೆ ಎದ್ಕೊಂಡು ಕೂತ್ಕೊಂಡಿದೆ. ಮೈ ಗಾಡ್, ಏನು ಮಾಡ್ತಾಯಿರೋ ಗೊತ್ತಿಲ್ಲ.
ಹಾಕಿ ಫೈಟ್ 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 ಏನೋ ಸೌಂಡ್ ಬೇರೆ ಭಯಂಕರ ಜೋರು ಕೇಳ್ತಾ ಇದೆ. ಮೈ ಗಾಡ್ ಮೈ ಗಾಡ್, ಏನು ತಿರುಗ್ತಾ ಉಂಟ ಅಂತ ಮೇಲೆ ನೋಡು. ಓಕೆ, ಓಹೋ ಹೋ 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 ಹೋ, ಅಟ್ಯಾಕ್ ಅಂತೂ ಭಾರಿ ಜೋರಾಗಿ ನಡೀತಾ ಇದೆ. ಮಿಲಿಟ್ರಿ, ತುಂಬ ಮಿಲಿಟ್ರಿ ಗಾಡಿಗಳಿದೆ, ತುಂಬ ಜನ ಇದ್ದಾರೆ. ಬಟ್ ಗೊತ್ತಾಗ್ತಾ ಇಲ್ಲ, ನೋಡಿ ರಾಕೆಟ್ ಲಾಂಚರ್ ಹೇಳಿ ಹೊಡಿತಾರೆ. ಓ ಮೈ ಗಾಡ್, ಫಸ್ಟ್ ನಾವು ನೋಡಬೇಕು ದೂರದಲ್ಲಿ ಹೋಗ್ಬಿಟ್ಟು, ಯಾಕಂದರೆ ಸುಮ್ಮನೆ ಫೈಟ್ ಗಿಟ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ನಮಗೆ ನನಗೂ ಕೂಡ ಗೊತ್ತಿಲ್ಲ ಸುಮ್ಮನೆ ಏನು ಏನಾಗುತ್ತೆ ಅಂತ. ನಾವು ಜಸ್ಟ್ ನೋಡೋದು ಅಷ್ಟೇ, ಯಾಕಂದ್ರೆ ನಮಗೆ ಅಷ್ಟೊಂದು ರಿಸ್ಕ್ ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಜಸ್ಟ್ ನೋಡ್ಬೋದು ಅಷ್ಟೇ, ಇವರು ಏನು ಮಾಡ್ತಾರೆ ಏನು ಕತೆ, ಬೇಕಿದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಷ್ಟೇ. ವೆಹಿಕಲಿಂದ ಸದ್ಯಕ್ಕೆ ಮಾಡಲಿಕ್ಕೆ ಆಗೋದು ಅಷ್ಟೇ, ಏಲಿನ ಜೊತೆ ನಮ್ಮ ಫೈಟ್ ಗಿಟ್ ಏನು ಬೇಡಪ್ಪ. ಸುಮ್ಮನೆ ನೋಡ್ಕೊಂಡ್ರೆ ಏನು ಹೊಡಿತಾವ್ರೆ ಏನು, ಇದೆಲ್ಲ ಇಲ್ಲೇ ಕ್ರ್ಯಾಶ್ ಆಗಿತ್ತು ಲಾಸ್ಟ್ ಟೈಮ್, ಇಲ್ಲೇ ಕ್ರ್ಯಾಶ್ ಆಗಿರುವಂಥದ್ದು. ಬಟ್ ಕ್ರ್ಯಾಶ್ ಆಗೇ ಅಲ್ಲ ಅದು, ಅದಷ್ಟು ಸ್ಟ್ರಾಂಗ್ ಇರುತ್ತೆ ಅದು. ನನ್ನ ತಕ್ಕ ನೋಡ್ಕೊ ಟೈಟಾನಿಯಂ ಮತ್ತು ಆ ಥರದ್ದು ಯಾವುದೋ ಒಂದು ಇದು ಇದರಲ್ಲಿ ಮಾಡಿರ್ತಾರೆ ಅವರು, ಲೋಹದಿಂದ ಏನು ಮಾಡಿರ್ತಾರೆ. ಅದಕ್ಕೋಸ್ಕರ ಅಷ್ಟೊಂದು ಎಷ್ಟೇ ಬಿದ್ದರೂ ಏನೇ ಆಗಲ್ಲ, ನಮ್ಮ ಇಲ್ಲಿ ಬಿದ್ದರೆ ಅಂತೂ ಏನೂ ಆಗಲ್ಲ. ಅದೇ ಫ್ಲೈಟ್ ಏನೇ ಬಿದ್ದರೆ ಫುಲ್ಲು ಅಪ್ಪಚ್ಚಿ ಆಗೋಗುತ್ತೆ. ಬಟ್ ಇವರು ಬಿದ್ದಿರೋ ಫೋರ್ಸು ನೋಡಿಕೊಂಡು ಫುಲ್ಲು ಮಣ್ಣೇ ಕೆತ್ಕೊಂಡು ಹೋಗಿತ್ತು ಅಲ್ಲಿ. ಆದರೂ ಅದಕ್ಕೇನು ಡ್ಯಾಮೇಜ್ ಅದು ನೋಡಿ, ಇವನು ಏನು ಹೊಡಿತಾನೆ. ಹ್ಞೂ, ಇವನೇನು ಮಾತಾಡ್ತಾರೆ. ಮೈ ಗಾಡ್, ಎಷ್ಟು ಜನ ಹೊಡಿತಾ ಅಂತ ಹೇಳಿದರೆ ಅದು ತಿರುಗ್ತಾ ಉಂಟು ಮಾತ್ರ, ಅಂದರೆ ಆ್ಯಕ್ಟಿವ್ ಆಗಿದೆ ಅಂತ ಅಂದ್ಕೊಳ್ತಾನೆ ನಾನು. ಆ್ಯಕ್ಟಿವ್ ಆಗಿದೆ ಅಂದು, ಅದರೊಳಗೆ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಏನೋ ವಿಷಯ ಇದೆ. ಬಟ್ ಇವರು ಯಾರಿಗೆಲ್ಲ ಹೊಡಿತಾ ಗೊತ್ತಿಲ್ಲ, ಇಲ್ಲೇನು ನಡೆದಿರೋದು ಅಂತ ನನಗೂ ಗೊತ್ತಿಲ್ಲ. ನಾನು ಸುಮ್ಮನೆ ನೋಡ್ತಾ ಇದ್ದಾರೆ. ಬಟ್ ಎಲ್ಲ ಒಂದೇ ಸೈಡಲ್ಲಿ ಹೊಡಿತಾ ಇದ್ದಾರೆ, ಒಂದು ಟಾರ್ಗೆಟ್ ಮಾತ್ರ ಹಾರೋ ತಟ್ಟೆ ಅಂತ ಗೊತ್ತಾಗ್ತಾ ಇದೆ. ನೋಡ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಹೊಡಿತಾ ಇದ್ದಾರೆ, ರಾಕೆಟ್ ಲಾಂಚರ್ ಎಂದು ಇರ್ಬೋದು, AK-47 ಈ ಥರದ್ದೆಲ್ಲ ಗನ್ಗಳಿಂದ ಹೊಡಿತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಟಾರ್ಗೆಟ್ ಮಾಡ್ತಾರೆ, ಯಾರೇನು ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ತಕ್ಕ ನೋಡಿಕೊಂಡ್ರೆ ಅದೇ ಡಿವೈ ಅದೇ ಇದಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ದಾರೆ, ಆರೋ ತಟ್ಟೆಗೋಸ್ಕರನೇ. ಸರ್, ಅಲ್ಲಿ ಅಲ್ಲಿಗೆ ಟಾರ್ಗೆಟ್ ಮಾಡಿದಾರೆ ಅಂತ ಅನ್ಕೊಳ್ತಾನೆ ನಾನು. ಯಾಕಂದರೆ ನೋಡಿಕೊಂಡೆ ಆ ರೀತಿ ಕಾಣ್ತಾ ಇದೆ. ಓ ಮೈ ಗಾಡ್, ನಾವು ಜಸ್ಟ್ ಟ್ರೈ ಮಾಡುತ್ತೆ ಏನಾದರೂ ಆಗುತ್ತಾ ಅಂತಿಲ್ಲ. ಇಷ್ಟೊತ್ತಿಗೆ ನಾರ್ಮಲ್ ವೆಹಿಕಲ್ಸ್ ಆದರೆ ಒಂದು ಬಾಂಬ್ ಬಿಟ್ಟರೆ ಸ್ವಲ್ಪ ಬ್ಲಸ್ಟ್ ಆಗ್ತಾ ಇತ್ತು, ಬ್ಲಸ್ಟ್ ಆಗಬೇಕಿತ್ತು ನಾರ್ಮಲ್ ವೆಹಿಕಲ್ಸ್ ಆದರೆ. ಅದು ಆ್ಯಕ್ಚುಲಿ ಆಯಿತಾ, ಅದೇ ಫ್ಲೈಟ್ಸ್ ಯಾವುದೇ ಇರ್ಬೋದು, ನಿಮಗೆ ಯಾವುದಾದ್ರೂ ಇಷ್ಟೊತ್ತಿಗೆ ಬ್ಲಸ್ಟ್ ಆಗಬೇಕಿತ್ತು. ಓಕೆ, ಇಷ್ಟು ಸ್ಟ್ರಾಂಗ್ ಇದೆಯಾ? ಓಕೆ, ಅದೇ ನಾನು ಹೇಳಿದಲ್ಲ, ಟೈಟಾನಿಯಂ ಆ ಥರದ್ದು ಯಾವುದೋ ಒಂದು ಸ್ಟ್ರಾಂಗ್ ಆಗಿರೋ ಅಲ್ಲಿ ಏನು ಇದರಿಂದ ಮಾಡಿರ್ತಾರೆ ಅವರು, ಅದಕ್ಕೆ ಅಷ್ಟು ಈಸಿಯಾಗಿ ಹೋಗಲ್ಲ. ಓಕೆ, ಇದು ನಮಗೆ ಫಸ್ಟ್ ಇದರಲ್ಲಿ ಕೂತ್ಕೊಂಡು ಏನಾದರೂ ಮಾಡಲಿಕ್ಕೆ ಆಗುತ್ತೆ ನೋಡ್ತೇನೆ ನಾನು. ಇದು ಹೇಗೂ ಖಾಲಿ ಉಂಟು, ನಮ್ಮ ಮಿಲಿಟ್ರಿಯವರು ಏನು ಮಾಡೋಕ್ಕಾಗಲ್ಲ. ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ಮಾಡ್ತಾ ಇದ್ರು, ಬೀಳಿಸ್ತಾ ಇದ್ರು, ಆಗೋದನ್ನು ಹೊಡಿತಾ ಇದ್ರೆ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಏನದು ನನಗೆ ಹೊಡಿಲಿಕ್ಕೆ ಆಗುತ್ತೆ ಅಂತ ಜಸ್ಟ್ ನೋಡೋ, ಸ್ವಲ್ಪ ಮುಂದೆ ತೊಗೊಂಡೋಗಿ ನೋಡೋ, ಯಾಕಂದರೆ ಅಲ್ಲಿ ಆಗ್ತಾಯಿಲ್ಲ. ಎಸ್, ಓಹೋ ಹೋ ಹೋ, ಈ ಹೇಗೆ ಹೊಡಿದ್ರೆ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲಿ ಲಾಂಚರಲ್ಲಿ ಇವಾಗಲೇ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಹೊತ್ತಾಯಿತು. ಬಟ್ ನಾವು ಸುಮ್ಮನೆ ಟ್ರೈ ಮಾಡೋದು ಏನಾದರೂ ಆಗುತ್ತಾ ಅಂತೇಳಿ, ಆಗಲ್ಲ ಅಂತ ಗೊತ್ತು, ಆದರೂ ಟ್ರೈ ಮಾಡ್ತೀವಿ. ಎಸ್, ಒಂದು ವೇಳೆ ಆದರೆ ಕಷ್ಟ ಇದೆ, ಸ್ವಲ್ಪ ಕಷ್ಟ ಇದೆ. ನನ್ನ ತಕ್ಕ ನೋಡಿಕೊಂಡ್ರೆ ಓಕೆ, ಇದು ಪವರ್ ಸರಿ ಉಂಟಂತ ಫಸ್ಟ್ ಒಂದು ಚೆಕ್ ಮಾಡ್ತಾರೆ. ಇಲ್ಲಿ ಹೊಡಿವ ಕರೆಕ್ಟ್, ಕರೆಕ್ಟ್ ಇಲ್ಲಿ ಅಷ್ಟೊಂದು ಪವರ್ ಇಲ್ಲ ಅಂತ. ಓಕೆ, ಸರಿ 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 ಇದೆ. ಎಸ್, ಆಗಿದ್ರೆ ಇದಕ್ಕೆ ಹೊಡೆದ್ರೆ ಏನು ಆಗಲ್ಲ ನೋಡಿ. ನೆಲಕ್ಕೆಲ್ಲ ಹೊಡೆದ್ರೆ ಭಯಂಕರ ಬೆಂಕಿ ಬರುತ್ತೆ. ಅದೇ ಈ ಹಾರು ತಟ್ಟೆ ಹೊಡೆದ್ರೆ ಏನು ಗೊತ್ತಾಗಲ್ಲ ಅಂತೇಳಿದ್ರೆ, ಸಿಂಪಲ್ ಒಂದು ಕಸ ಉರಿದಾಗೆ ಕಾಣ್ತಾ ಇದೆ. ಏನಿಲ್ಲ, ಒಂಚೂರು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನ್ನ ಪ್ರಕಾರ ಏನೋ ವಿಷಯ ಇದೆ ಮಾತ್ರ. ಬಟ್ ನನಗೆ ರೆಡ್ ಲೈಟ್ಸ್ ಬರ್ತಾ ಇದೆ ಎಲ್ಲಿಂದ ಗೊತ್ತಿಲ್ಲ. ನಾನು ನೋಡು ಇವನು ಡ್ಯಾಮೇಜ್ ಆಗಿದೆ ಅನ್ಸುತ್ತೆ. ಓ, ಫುಲ್ಲು ಅಂದರೆ ಡ್ಯಾಮೇಜ್ ಆಗಿದೆ. ಅಂದರೆ ಈ ಡ್ಯಾಮೇಜ್ ಹೊಡೆದವ್ರು ಯಾರು? ಓಕೆ ಓಕೆ, ರೆಡ್ ಲೈನ್ಸ್, ರೆಡ್ ಲೈನ್ಸ್ ನೋಡಿ, ರೆಡ್ ಲೈನ್ಸ್ ಬರ್ತಾ ಇದೆ. ರೆಡ್ ಲೈನ್ಸ್, ಮೈ ಗಾಡ್, ರೆಡ್ ಲೈನ್ಸ್ ಹೇಗೆ ಬರುತ್ತೆ? ಓಕೆ ನೋಡಿ ನೋಡಿ, ರೆಡ್ ಲೈನ್ಸ್ ಬರ್ತಾ ಇದೆ ನೋಡಿ, ಬ್ಯಾಕ್ ಸೈಡ್ ರೆಡ್ ಲೈನ್ಸ್ ನೋಡಿ. ಅಂದರೆ ರೆಡ್ ಲೈನ್ಸಲ್ಲಿ ಏನೋ ಒಂದು ಪವರ್ಫುಲ್ ಆಗಿರೋ ಏನು ಟೂಲ್ಸು, ಸಾರಿ ಗನ್ ಹೋದಾಗೆ, ಬುಲೆಟ್ ಹೋದಾಗೆ ಪಾಸ್ ಆಗಿದಾಗ ಫೀಲ್ ಆಗುತ್ತೆ. ರೆಡ್ ಲೈನ್ಸ್ ಕಂಪ್ಲೀಟ್ ರೆಡ್ ನೋಡಿ, ಲೇಸರ್ ಲೇಸರ್ ಅಟ್ಯಾಕ್ ಏನು ಮಾಡಿ ಅಂದರೆ, ನನ್ನ ಪ್ರಕಾರ ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಲೇಸರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಏಲಿಯನ್ಸ್ ಕೆಳಗಿದೆಯಾ ಅಂತ ಅಲ್ವಾ? ನಾನು ಕಾಣ್ತಾ ಇಲ್ಲ, ನಮ್ಗೆ ಕಾಣ್ತಾ ಇಲ್ಲ, ತುಂಬ ದೂರ ಇದೆಯಲ್ವಾ? ಅಲ್ಲ, ಅದು ಮಿಷಿನ್ ಡಿವೈಸಿಂದ ಬರ್ತಾ ಇರುತ್ತಾ? ಇಲ್ಲ, ಡಿವೈಸಿಂದ ಬರ್ತಾ ಇಲ್ಲ, ಡಿವೈಸ್. ಓಕೆ ನೋಡಿ, ಓ ಮೈ ಗಾಡ್, ಓ ಮೈ ಗಾಡ್ ನೋಡಿ, ಆ್ಯಕ್ಚುಲಿ ನಮ್ಮ ಗನ್ನಗಳ ಗಣ್ಗಳಾದರೆ ಫುಲ್ಲು ಬೆಂಕಿ ಬರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನು. ಬಟ್ ಇದು ಲೇಸರ್ ಅಟ್ಯಾಕ್, ಓಹೋ ಹೋ ಹೋ, ಅದಕ್ಕೆ ಇವರಿಗೆ ಏನೋ ಆಗಿದೆ, ಡ್ಯಾಮೇಜ್ ಆಗಿದೆ. ಬಟ್ ನಾವು ಹೊಡೆದ್ರೆ ಎಷ್ಟೇ ಏನೋ ಹೋದರೂ ಆಗಲ್ಲ. ಓಕೆ, ಅವ್ರದ್ದು ವೆಪನ್ಸ್ ಗೊತ್ತಲ್ವ ನಿಮಗೆ, ಲೇಸರ್ ಅದರಲ್ಲೇ ಹೊಡಿತಾರೆ ಅನ್ಸುತ್ತೆ. ಆ್ಯಂಡ್ ಆ ವೆಪನ್ಸ್ ನಮ್ಮ ಹತ್ರ ಇಲ್ಲ, ಬಟ್ ಅವ್ರು ಈಗ ಬರ್ತಾ ಇರುವಂಥ ವೆಪನ್ಸ್ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಒಂದು ವೆಪನ್ಸ್ ಉಂಟು ಏಲಿಯನ್ಸಿಗೆ ರಿಲೇಟ್ ಆಗಿರುವಂಥದ್ದು. ಬಟ್ ಆದರೆ ಅದು ಈ ವೆಪನ್ಸ್ ಅಲ್ಲ, ಇದು ಬೇರೆ, ಅದು ಬೇರೆ. ನನ್ನ ಪ್ರಕಾರ ನೋಡ್ಕೊಂಡ್ರೆ ಇದು ಲೇಸರ್ ಅಟ್ಯಾಕ್, ನನ್ನ ಪ್ರಕಾರ ಪಕ್ಕ ಲೇಸರ್ ಅಟ್ಯಾಕ್. ಅದು ಗೊತ್ತಿರುತ್ತೆ, ಒಂದು ಲೇಸರ್ ಮಿಷಿನ್ ಸರ್. ಓ ಮೈ ಗಾಡ್, ನನಗೆ ಏನಾಯಿತು, ಏನೋ ಫುಲ್ಲು ಸುಸ್ತಾದಂಗಿದೆ ನೋಡಿಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ, ಒಬ್ಬನಿಗೆ ಫುಲ್ಲು ಹೋಗಿದೆಯಾ ಅಥವಾ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಕೂಡ. ಓಕೆ, ನಾವು ಟಾರ್ಗೆಟ್ ಮಾಡಿಕೊಂಡು ಕಂಪ್ಲೀಟಾಗಿ ಹೋಗ್ಬೇಕು, ನಮ್ಮ ಡ್ರೆಸ್ಸಿಗೆ ಸೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೂಡ ಆಯಿತು.
ಆ್ಯಂಡ್ ಇವಾಗ ಹೊರಡಬೇಕು, ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಏನೇನು ಸಿದ್ಧಾರ ಅಂತ ನಮ್ಗೆ ಗೊತ್ತಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಫೈಟ್ ಅದು ಮಾಡಲೇಬೇಕು. ಎಸ್, ನೋಡಬೇಕೀಗ ಹೇಗಾದರೂ ಮಾಡಿ ಕುಡಿಬೇಕು. ಹೇಗೆ ಕುಡಿಯೋದು ಗೊತ್ತಿಲ್ಲ, ಅಲ್ಲಿ ಎಲ್ಲಿದ್ದಾರೆ ಅಂತ ನಾನು ಕಾಣ್ತಾ ಇಲ್ಲ, ಯಾಕಂದ್ರೆ ತುಂಬ ದೂರ ಇದ್ದಾರೆ, ಎಲ್ಲೋ ಇದ್ದಾರೆ ಮಾತ್ರ. ಅಂದರೆ ರಾಕೆಟ್ ಲಾಂಚರಲ್ಲೂ ಹೊಡಿತಾ ಇದ್ದಾರೆ, ಮೇಲ್ಗಡೆ ಇದ್ದೀರಾ ಕೆಳಗಡೆ ಇದ್ದೀರಾ ಗೊತ್ತಿಲ್ಲ. ಅದನ್ನೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇವರಿಗೆ ಫುಲ್ಲು ಡ್ಯಾಮೇಜ್ ಆಗಿದೆ, ಫುಲ್ಲು ಹೋಗಿದೆ, ಅದೆಲ್ಲ ಫುಲ್ಲು ಹೋಗಿದೆ. ಕಷ್ಟ, ಇವನು ಮೇಲ್ಗಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರು ಕೆಳಗೆ ಯಾರು ಗೊತ್ತಿಲ್ಲ, ಲೇಸರ್ ಹೇಗೆ ಬಿಡ ಬೆಟರ್ ವೆಪನ್ಸು, ಲೇಸರ್ ಅಟ್ಯಾಕ್ ಹೇಗೆ ನಡೀತಾ ಇದೆ ಗೊತ್ತಿಲ್ಲ. ನಾನು ಚೆಕ್ ಮಾಡಿ, ಓಕೆ ಯಾರು ಇದ್ದಾರೆ ಮಾತ್ರ ನಾನು ಕಾಣ್ತಾ ಇದ್ದೆ. ಜಸ್ಟ್ ಪಾಸ್ ಆದಾಗ ಜಸ್ಟ್ ಇದು ಮಾಡಿದ್ದೆ ನಾನು, ಬಟ್ ಇದ್ದಾರೆ ಮಾತ್ರ ಪಕ್ಕ ಇದ್ದಾರೆ, ಯಾರೋ ಇದ್ದಾರೆ. ಯಾರಂತ ಗೊತ್ತಾಗ್ತಾ ಇಲ್ಲ ನನಗೆ, ಲೇಸರ್ ಅಟ್ಯಾಕ್ ನಡೀತಾ ಇದೆ ಅಂತ ಆ ಕಡೆ ಅಂತ ಹೇಳಿದರೆ ಅಲ್ಲಿ ಯಾರೋ ಇದ್ದೇ ಇರ್ತಾರೆ ಅಲ್ವಾ. ಓಕೆ, ನಾವು ಜಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಮುಂದೆ ಮುಂದೆ ಹೋಗುವ. ಏನಾಗೋದು ಗೊತ್ತಿಲ್ಲ, ಫೈಟ್ ಮಾಡಲೇಬೇಕು ವೆಪನ್. ಓಕೆ ವೆಲ್ಯನ್ಸ್ ಇಲ್ಲಿನ್ಸ್ ಇಲ್ಲಿನ್ಸ್ ವಾಹ್ 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 ಮೇಗ, ಒಂದು ಎರಡು ಎಷ್ಟು ಹೊಡಿಬೇಕು ಮಾರೆ. ಓಕೆ ಸತ್ತು ಒಬ್ಬ ಸತ್ತ. ಓಕೆ ಇನ್ನೂ ಇನ್ನೊಬ್ಬ ಇದ್ದಾನೆ ಅನಿಸುತ್ತೆ ನನ್ನ ಪ್ರಕಾರ. ಆಲ್ರೆಡಿ ಒಬ್ಬರನ್ನ ಸಾಯಿಸಿದ್ದಾರೆ ನಮ್ಮ ಮಿಲಿಟ್ರಿ ಆಲ್ರೆಡಿ. ಇದು ಸೆಕೆಂಡ್ ಅವ್ರು ನಮ್ಮ ಸಾಯಿಸಿರುವಂಥದ್ದು ಆ್ಯಂಡ್ ಮೂರನೇ ವ್ಯಕ್ತಿ. ಇದು ಲೇಸರ್ ಅಟ್ಯಾಕ್, ಓ ಮೈ ಗಾಡ್. ಲಾಸ್ಟ್ ಟೈಮ್ ಈ ಥರದೆಲ್ಲ ವೆಪನ್ಸ್ಗಳು ಅವ್ರ ಹತ್ರ ಇರಲಿಲ್ಲ ನೋಡಿ, ಒಂದು ಸತ್ತಿದೆ ಆ್ಯಂಡ್ ಎರಡು ಸತ್ತಿದ್ದು ಇಲ್ಲಿ ಲೆಫ್ಟ್ ರೈಟಲ್ಲಿ ಆ್ಯಂಡ್ ಇಲ್ಲೆಲ್ಲಾದರೂ ಉಂಟಾ ಅಂತ ನೋಡ್ತಾನೆ. ಇಲ್ಲ ಹೊಡಿತದ್ದು ಇವರಿ, ಒಂದು ಹೊಡೆದಾಕಿದ್ರು ಆವಾಗಲೇ, ಇನ್ನೂ ಎರಡನ್ನ ನಾವು ಹೊಡೆದಿರುವಂಥದ್ದು. ನಮಗೂ ಗೊತ್ತಾಗಿಲ್ಲ ಅಲ್ಲಿ ಯಾರಿರ್ತಾರೆ ಏನು ಕತೆ ಅಂತ, ಬಟ್ ವೆಪನ್ಸಲ್ಲಿ ಸ್ಟ್ರಾಂಗಾಗಿ ಲೇಸರ್ ಶೂಟ್ ಮಾಡ್ತಾರೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಡೌಟ್ ಆಯಿತು ಕೆಳಗಿನ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನೋಡಿಕೊಂಡ್ರೆ ಬರೀ ಮೂರೇ ಜನನ ಅಥವಾ ಉಳಿದಿರುವರಾಗಿರ್ಬೇಕು. ಮೇಲ್ಗಡೆ ನನ್ನ ಪ್ರಕಾರ ಹಾರೋ ತಟ್ಟೆ ಮೇಲ್ಗಡೆ ಹೋಗಿರ್ಬೋದು, ಇವಾಗ ಒಂದಕ್ಕೆ ಎರಡಾಯ್ತಾ ಅಂತ ಕೆಲಸ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ವೆಯ್ಟ್ ಮಾಡ್ತಾ ಇದ್ರ ಏನು ಮಿಲಿಟ್ರಿ ಹೋಗೋದಕ್ಕೆ ಆ್ಯಂಡ್ ಅವ್ರದ್ದು ಜನ ಇವಾಗ ಸತ್ತಿದ್ದಾರೆ ಸದ್ಯಕ್ಕೆ ಆ್ಯಂಡ್ ಏನು ಗೊತ್ತಿಲ್ಲಪ್ಪ ನನಗೆ. ಬಟ್ ನಾವಂತೂ ಕ್ಲಿಯರ್ ಮಾಡಿದ್ದೇವೆ, ಫಿನಿಶ್ ಮಾಡಿದ್ರೆ ಇಲ್ಲಿ ಎಲ್ಲೂ ಇಲ್ಲ ಬೇರೆ. ಬಟ್ ಆರೋ ತೊಟ್ಟೆ ಮತ್ತೆ ತಿರುಗ್ತಾ ಉಂಟು ಆ್ಯಂಡ್ ಏನಾದರೂ ಅಟ್ಯಾಕ್ ಮಾಡ್ಬೋದು ನಮ್ಮ ಮೇಲೆ. ಇಲ್ಲ, ಅಟ್ಯಾಕ್ ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಹೊಡೆದ್ರೂ ಏನು ರೆಸ್ಪಾನ್ಸೇ ಇಲ್ಲ ಅದು. ಅದು ಬರೀ ತಿರುಗ್ತಾ ಉಂಟು ಅವರು ಇಂದಿಷ್ಟು ಬಿಟ್ಟರೆ ಓಪನ್ ಅಂತೂ ಮಾಡಲ್ಲ, ಬರೀ ಡೋರ್ಗಳೆಲ್ಲ ಓಪನ್ ಮಾಡಲ್ಲ ಅವ್ರು, ಎಷ್ಟೇ ಹೊಡೆದು ಆ್ಯಂಡ್ ಬರೀ ತಿರುಗ್ತಾ ಇದೆ. ಅಷ್ಟೇ ಆ್ಯಕ್ಟಿವ್ ಆಗಿದೆ, ಮೇಲ್ಗಡೆ ಹೋಗಿದೆ. ಇನ್ನಷ್ಟು ಸುಲಭ ಇಲ್ಲ ಕೆಳಗೆ ಬೀಳಿಸೋದಂತೂ ಆ್ಯಂಡ್ ಅದರಲ್ಲಿ ಯಾರು ಇರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನೋಡಿಕೊಂಡು ಒಂದು ಲೆವೆಲಿಗೆ ಒಂದು ಅಂದಾಜು ಸಿಗ್ಬೋದು ಏಲಿಯನ್ಸ್ ಅಂತ ಹೇಳಿ. ಓಕೆ, ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ವಿಚಿತ್ರ ವ್ಯಕ್ತಿ ಮಾರಿ ಒಂದು. ಓ ಮೈ ಗಾಡ್, ಏಲಿಯನ್ಸ್ ಯಾವ ರೀತಿ ಇದೆ ಅಂತ ಹೇಳಿದರೆ ದೊಡ್ಡ ಬಾಯಿ, ತಲೆಯಲ್ಲೊಂದು ಜುಟ್ಟು, ಆಮೇಲೆ ದೊಡ್ಡ ದೊಡ್ಡ ಕಾಲುಗಳು, ವಿಚಿತ್ರ, ಸೂಪರ್ ಉಂಟು ಮಾತ್ರ ನೋಡೋದಕ್ಕಂತರ. ವಿಚಿತ್ರ ಪ್ರಾಣಿ, ಪ್ರಾಣಿ ಥರ ಉಂಟು, ಮನುಷ್ಯ ಥರ ಇಲ್ಲ. ಬಟ್ ಅದ್ರಿಗೆ ತುಂಬ ಬುದ್ಧಿ ಇದೆ ಅಲ್ವಾ, ತುಂಬ ಸ್ಟ್ರಾಂಗ್ ಟೆಕ್ನಾಲಜಿ ಇದೆ ಅವ್ರ ಹತ್ರ ಆ್ಯಂಡ್ ವೆಪನ್ಸ್ಗಳಿದೆ. ಏನೇನು ಟೆಕ್ನಾಲಜಿ, ಲೇಸರ್ಸ್ ಟೆಕ್ನಾಲಜಿ ಅಂತೆ ಭಯಂಕರ ಉಂಟು. ನಮ್ಮ ಫ್ಲೈಟ್ ಥರ ಅಲ್ಲ, ಫ್ಲೈಟ್ ಕರೆಕ್ಟಾಗಿ ಲ್ಯಾಂಡ್ ಆಗೋದಕ್ಕೆ ಸರ್ಕಸ್ ಮಾಡುತ್ತೆ ಆ್ಯಂಡ್ ಈ ಥರ ಹಾರ್ಕೊಂಡು ಬಂದರೆ ಗೋವಿಂದ. ಮೈ ಗಾಡ್, ಇಲ್ಲೊಂದು ಸತ್ತಿದೆ ನೋಡಿ. ಓಕೆ, ಅವ್ರಿಂದ ವೆಪನ್ಸ್ ಬಂದು ಲೇಸರ್ ಕರೆಕ್ಟ್ ನಾರ್ಮಲ್ ಲೇಸರ್ ಥರನೇ ಇದೆ, ಸ್ವಲ್ಪ ಬೇರೆ ಇದೆ ನೋಡಿ, ಸ್ವಲ್ಪ ಬೇರೆ ಇದೆ ನೋಡಿ. ಲೇಸರ್ ವೆಪನ್ನೇ ಸ್ವಲ್ಪ ಬೇರೆ. ನಮ್ಮ ಥರ ಒಂದು ಬರುತ್ತಲ್ಲ ದೊಡ್ಡದು ರೌಂಡ್ ಥರ, ಆ ಲೇಸರ್ ಅಲ್ಲ ಇದು. ಇದು ಅವರದ್ದೇ ಏನು ಲೇಸರ್, ನಮಗಿದು ಈ ಗನ್ ಸಿಗಲ್ಲ. ಅದನ್ನಂತೂ ಬೇರೆ ಥರ ಉಂಟು, ನಮ್ಮ ಕೈಯಲ್ಲಿರೋ ಗನ್ ಬೇರೆ ನೋಡಿ, ಇದು ಬೇರೆ, ಅವ್ರದ್ದು ಯೂಸ್ ಮಾಡಿರೋ ಗನ್ ಬೇರೆ. ಓಹೋ, ಏನೋ ಹೊಸ ಗನ್ ಇದಾಗಿದೆ. ಬಟ್ ನೋಡಿಕೊಂಡ್ರೆ ನಮ್ಮ ಮಿಲ್ಟ್ರಿ ಅವರು ಹೊಡಿತಾ ಇದ್ದಾರೆ. ಇನ್ನೂ ಆರೋ ತಾಟೆ ಮಾತ್ರ ಬಿದ್ದಿಲ್ಲ ಆ್ಯಂಡ್ ಬೀಳೋದಿಲ್ಲ. ನಾವು ಎಷ್ಟೇ ಹೊಡೆದ್ರೆ ಅದು ಏನು ರೆಸ್ಪಾನ್ಸೇ ಇಲ್ಲ. ತುಂಬ ಸ್ಟ್ರಾಂಗ್ ಇದೆ ಅದು, ಔಟ್ ಸೈಡ್ ಕಂಪ್ಲೀಟ್ ತುಂಬ ಸ್ಟ್ರಾಂಗ್ ಇದೆ. ಅಂದರೆ ಸ್ಟ್ರಾಂಗ್ ಆಗಿರೋ ಯಾವುದೋ ಒಂದು ಲೋಹದಿಂದ ಮಾಡಿರ್ತಾರೆ ಅವರು. ಅದಕ್ಕೆ ನೋಡಿಕೊಂಡ್ರೆ ಗೊತ್ತಾಗೋದು ಅಷ್ಟು ಸ್ಟ್ರಾಂಗ್ ಇದೆ. ಎಷ್ಟು ಹೊಡೆದ್ರೂ ಏನು ರೆಸ್ಪಾನ್ಸ್ ಇಲ್ಲ, ಬರೀ ಹೊರಗಡೆ ಮಾತ್ರ ಬ್ಲಸ್ಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಅದಕ್ಕೆ ಅಂತೊಂದು ಚೂರು ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ಇದು ಮುಗಿಯುವ ಯಾವುದೇ ಚಾನ್ಸ್ ಇಲ್ಲ. ಇದು ಸುಮಾರು ದಿನಗಳು ನಡೆಯುವಂಥ ವಿಷಯ, ಯಾಕಂದರೆ ಬೀಳೋವರೆಗೂ ಬಿಡಲ್ಲ ಇವರು ಆ್ಯಂಡ್ ಅಥವಾ ಅವರು ಹಾರ್ಕೊಂಡು ಹೋಗಬೇಕು. ಆ್ಯಂಡ್ ಜೊತೆಗೆ ಅವ್ರು ಯಾಕೆ ನಿಂತ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಮೂರು ಜನ ಬೇರೆ ಸಾಯಿಸಿದ್ವಿ. ಒಂದು ವೇಳೆ ಸೇಡೆ ಅಂತ ತಿರ್ಸ್ಕೊಳ್ತಾರ ಗೊತ್ತಿಲ್ಲ ನನಗೆ, ಯಾಕಂದರೆ ಮೂರು ಜನರಿಗೋಸ್ಕರ ವೆಯ್ಟ್ ಮಾಡ್ತಾರ ಗೊತ್ತಿಲ್ಲ. ಏನಂತ ಕನ್ಫ್ಯೂಷನ್ ನನಗಿಲ್ಲ, ನನಗಿದೆ. ಎಸ್, ನಮ್ಮ ಬ್ಯಾಂಕ್ ಹೊಡಿತಾ ಇದ್ರು ನೋಡ್ತಾರ, ಎಷ್ಟು ಕಂಟಿನ್ಯೂ ಹೊಡಿತಾ ಇದೆ ಅಂತ ಹೇಳಿದರೆ. ಇಲ್ಲ, ಅವ್ರು ಎಷ್ಟೇ ಹೊಡೆದ್ರು ವೇಸ್ಟ್, ಅದು ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ನೋಡ್ತಾ ಇದ್ದಾರೆ ಸ್ಪ್ಯಾಂಕಲ್ಲಿ ಯಾವ ರೀತಿ ಬುಲೆಟ್, ಸಾರಿ ಇದು ಬಾಂಬ್ ಹೊರಗಡೆ ಹೋಗುತ್ತೆ ಅಂತ ನೋಡಿ. ಸೂಪರ್ ಆ್ಯಕ್ಚುಲಿ, ನಿಮಗೆ ಸ್ಲೋ ಮೋಷನ್, ಕರೆಕ್ಟ್ ಸ್ಲೋ ಮೋಷನ್ ಅಲ್ಲ, ಡೀಪ್ ಕರೆಕ್ಟಾಗಿ ಡೀಟೇಲ್ಸ್ ತೋರಿಸ್ತಾರೆ. ನಾನು ಎಲ್ಲ ಆ್ಯಂಗಲನ್ನು ತೋರಿಸ್ತಾನೆ ಯಾವ ರೀತಿ ಟ್ಯಾಂಕಿಂದ ಇದು ರಾಕೆಟ್ ಥರ ಮಿಸೈಲ್ಸ್ ಹೋಗುತ್ತೆ ಅಂತೇಳಿ, ಬಾಂಬ್ ಥರ ಬಾಂಬ್ ಹೋಗುತ್ತೆ ಅಂತೇಳಿ. ಓ ಮೈ ಗಾಡ್, ಸೂಪರ್ ಆ್ಯಕ್ಚುಲಿ. ಆದರೆ ಎಷ್ಟೇ ಹೊಡೆದ್ರೆ ವೇಸ್ಟ್ ಅಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಬೇರೆ ಏನು ಬಿದ್ದಾರೆ ಅಂತ ಜಸ್ಟ್ ಟ್ಯಾಂಕಲ್ಲಿ ನೋಡ್ತಾನೆ ನಾನು ಆ್ಯಂಡ್ ಟ್ಯಾಂಕನ್ನು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತಾನೆ. ನಾನು ಆ್ಯಂಗಲ್ ಚೇಂಜ್ ಮಾಡಿ ಅಲ್ಲಿಂದ ಏನೋ ಬೇಲೋಕ್ಕಾಗು ಹೊಡಿಬೋದು ಅಂತ ಟ್ರೈ ಮಾಡುವ. ಅಂದರೆ ಅಲ್ಲಿ ಅವ್ರದ್ದು ಕೂಡ ಏನೋ ಒಂದು ವೀಕ್ನೆಸ್ ಇರ್ಬೋದಲ್ಲ, ಅಂದರೆ ಯಾವುದೋ ಒಂದು ಪಾರ್ಟಿಗೆ ಹೊಡೆದ್ರೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ಬೋದು ಅಂತ ಏನು ಇರ್ಬೋದು.
ಓಕೆ, ಆ ಥರ ಏನೋ ಇದ್ದರೆ ನಮಗೆ ಅಲ್ಲಿ ಮೇಲ್ಗಡೆ ಅದು ಕಾಣುತ್ತೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಏನು ಬಂದರೂ ಅಷ್ಟೊಂದು ಕಾಣ್ತಾ ಇಲ್ಲ, ಇಲ್ಲಿ ಬಂದರೂ ಅಷ್ಟೊಂದು ಕಾಣಲ್ಲ. ಆ್ಯಂಡ್ ನೋಡಿಕೊಂಡ್ರೆ ಅಷ್ಟೇ, ಸದ್ಯಕ್ಕೆ ನನ್ನ ಪ್ರಕಾರ ಇದನ್ನು ಏನು ಮಾಡೋಕ್ಕಾಗಲ್ಲ. ಇದು ತಿರುಗ್ತಾ ಇರುತ್ತೋ, ಸ್ವಲ್ಪ ದಿನ ಬಿಟ್ಟು ತಿರುಗ್ತಾ ಇರುತ್ತೋ, ಅಥವಾ ಹೋಗಲೂಬಹುದು ನನಗೂ ಗೊತ್ತಿಲ್ಲ. ಬಟ್ ತಿರುಗ್ತಾ ಇದನ್ನು ಮಾತ್ರ ಗೊತ್ತು ಅಷ್ಟೇ, ಅದು ಏನು ಯಾಕೆ ತಿರುಗ್ತಾ ಇದೆ ಏನು ಕಥೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಜೊತೆಗೆ 3 ಜನದ ಬೇರೆ ಸಾಯಿಸಿದ್ವಿ, ಆ್ಯಂಡ್ ಇನ್ನು ಏನೇನು ಸರ್ಕಸ್ ಮಾಡ್ತಾ ಅಂತ ಗೊತ್ತಿಲ್ಲ. ಅದರ ಸೇಡೇನು ತೀರಿಸ್ಕೊಳ್ಳಿಕ್ಕೆ ಬಂದರೆ ಗೋವಿಂದ, ಯಾಕಂದರೆ ಮೈಕಲ್ ಮನೆ ಮೇಲೆ ಅಟ್ಯಾಕ್ ನಡೀಬೋದು, ಹೇಳಲಿಕ್ಕಾಗಲ್ಲ. ಸದ್ಯಕ್ಕೆ ನಾವು ಸ್ವಲ್ಪ ಮನೆ ಬಿಟ್ಟು ಸ್ವಲ್ಪ ಬೇರೆ ಕಡೆ ಇರೋದೇ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಉಳಿದಿರೋದು ನಾವು, ಟಾರ್ಗೆಟ್ ನಮ್ಮ ಮೇಲಿರುತ್ತೆ, ಸೇಡು ನಮ್ಮ ಮೇಲೇ ಇರ್ಬೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ಮಿಲಿಟ್ರಿ ಅವ್ರು ಬೇರೆ ಅವ್ರನ್ನೂ ಹೊಡೆಯಲಿಲ್ಲ, ಬರೀ ಸ್ಪೇಸ್ ಶಿಪ್ಪನ್ನು ಅವ್ರದ್ದು ಅಟ್ಯಾಕ್ ಮಾಡಿದರು, ಸ್ಪೇಸ್ ಶಿಪ್ಗೆ ಮಾತ್ರ ಏನು ಟಾರ್ಗೆಟ್ ಮಾಡಿದರು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ನಾವು ಸ್ಪೇಸ್ ಶಿಪ್ಗೆ ಟಾರ್ಗೆಟ್ ಮಾಡೋ ಬದಲಾಗಿ ಹೋಗ್ಬಿಟ್ಟು 3 ಜನ ಸಾಯಿಸಿಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ, ಸಪ್ತ ಆಗಿದೆ. ಬಟ್ ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ದಿನ, ಗೊತ್ತಿಲ್ಲ ಹೇಗಾಗ್ಬೋದು ಏನು ಕತೆ ಅಂತೇಳಿ. ಬಟ್ ವಿಷಯ ಅಂತೂ ಸೀರಿಯಸ್ ಆಗುತ್ತೆ, ಇದು ಪಕ್ಕ ಸೀರಿಯಸ್ ಆಗುತ್ತೆ. ಯಾಕಂದರೆ ಇಲ್ಲ, 3 ಜನ ಸಾಯಿಸಿದಕ್ಕೆಲ್ಲ ಬರಲಿಕ್ಕಿಲ್ಲ, ಯಾಕಂದರೆ ಇವಾಗಲೇ ನಾವು ಎಷ್ಟೋ ಸಲ ಸಾಯಿಸಿದ್ವಿ ಏಲಿಯನ್ಸನ್ನು. ಲಾಸ್ಟ್ ಒಂದು 2 ಅದೇ ಏಲಿಯನ್ಸ್ ಕ್ರ್ಯಾಶ್ ಆಗಿದ್ದ ಟೈಮಲ್ಲಿ ತುಂಬ ಜನ ಸಾಯಿಸಿದ್ರಲ್ಲ, ಅವ್ರು ಬರಲ್ಲ ಅಷ್ಟು ಇದಿಲ್ಲ, ಬೇರೆ 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 ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಓಕೆ, ಸದ್ಯಕ್ಕೆ ನಾನು ಇವನ್ನು ಹೊರಡಬೇಕು, ಆ್ಯಂಡ್ ಟೈಮ್ ಆಗ್ತಾ ಇದೆ, ಆ್ಯಂಡ್ ಇದು ವಿಷಯ ಮುಗಿಯುವ ಲಕ್ಷಣ ಯಾವುದೇ ಕಾಣ್ತಾ ಇಲ್ಲ. ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಕಷ್ಟ ಇರುತ್ತೆ. ಆ್ಯಂಡ್ ನಂತರ ನೋಡೋ ಅವ್ರು ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಓಡ್ತಾರೆ. ಕೆಲವೊಂದು ಸಾರಿ ನೈಟ್ ಆದಮೇಲೆ ಸೀದಾ ಹೋಗುತ್ತೆ ಅದು ಆ ತಟ್ಟೆ, ಯಾಕಂದರೆ ಹೇಳಿದರೆ ಅವರಿಗೆ ಬೇರೆ ಕೆಲಸಗಳಿರುತ್ತೆ. ಆ್ಯಂಡ್ ಅಥವಾ ಅವ್ರು ಎಷ್ಟು ದಿನ ಆಯಿತು ಏನು ಕತೆ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆಯಿತಾ, ಅವ್ರು ಬಂದು ಎಷ್ಟು ವರ್ಷಗಳಾಗಿದೆಯಾ ಏನು ಕತೆ ಗೊತ್ತಿಲ್ಲ. ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ನೋಡ್ಕೊಂಡಿರೋ ಕಾರ್ಗಳನ್ನ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಅವ್ರು ಇಲ್ಲಿಗೂ ಅಲ್ಲಿಗೂ ಏನೋ ಲಿಂಕ್ ಇದೆ ಅಂತೇಳಿ ಮುಂಚೆನೇ. ಆ್ಯಂಡ್ ಏನೋ ಸ್ವಲ್ಪ ಸಸ್ಪೆನ್ಸ್ ವಿಷಯಗಳಿದೆ ಅಲ್ಲಿ, ಏನಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಅವ್ರು ತುಂಬ ಫ್ರೀಯಾಗಿ ಮುಂಚೆನೇ ಓಡಾಡ್ತಿದ್ರೆ ಗೊತ್ತಿಲ್ಲ. ಬಟ್ ವಿಷಯ ಇದೆ, ವಿಷಯ ಅಂತೂ ಪಕ್ಕ ಇದೆ, ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಸ್ ಓಕೆ, ಅಂದರೆ ಇಲ್ಲೇ ಅವರು ನಾರ್ಮಲ್ ವ್ಯಕ್ತಿಗಳ ಥರ ಇರ್ತಾರಾ, ಆ್ಯಂಡ್ ಚೇಂಜಸ್ ಮಾಡಿಕೊಂಡೆಲ್ಲ, ಆ್ಯಂಡ್ ಅವ್ರದ್ದು ಅಂದರೆ ಗೊತ್ತಿಲ್ಲ ನಮಗೂ, ನಾವು ನೋಡಬೇಕಷ್ಟೇ ಇದ್ರ ಬಗ್ಗೆ. ಎಸ್, ಸದ್ಯಕ್ಕೆ ನೋಡ್ಕೊಂಡು ನಾವು ಹೊರಡ್ತಾ ಇದ್ದಾರೆ, ನೋಡಬೇಕು ಆ್ಯಂಡ್ ಏನು ಮಾಡ್ತಾರೆ ನೆಕ್ಸ್ಟ್ ಏನು ನಡೀಬೋದು ಗೊತ್ತಿಲ್ಲ. ಸದ್ಯಕ್ಕೆ ನೋಡಿಕೊಂಡು ಇಷ್ಟು ವಿಷಯ ನಡೆದಿದೆ, ಆ್ಯಂಡ್ ಇದು ನಿನ್ನೆ ನೈಟ್ ಆಗಿರೋಂಥ ವಿಷಯ. ಆದರೆ ಇದು ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಅಂದರೆ ಯಾರು ತೊಟ್ಟು ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಅಥವಾ ರಿಟರ್ನ್ ಇಳಿಯಲ್ಲ, ಇಳಿಯೋದು ಪಕ್ಕ ಇಲ್ಲ, ಯಾಕಂದರೆ ಅದು ಕ್ರ್ಯಾಶ್ ಆಗಿರುವಂಥ ಶಿಪ್ಪು. ನಂತರ ಎದ್ದೇ ಹೇಳ್ಕೊಂಡು ಇವಾಗ ಹೊರಡೋದಕ್ಕೆ ರೆಡಿಯಾಗಿದೆ, ಬಟ್ ಎಲ್ಲೋ 3 ಜನ ಉಳಿದಿರೋದಕ್ಕೆ ಅದು ಸ್ಟಾಪ್ ಆಗಿರ್ಬೋದು. ಆ್ಯಂಡ್ ನನ್ನ ಪ್ರಕಾರ ಇವತ್ತು ನೈಟ್ ಹೋಗುತ್ತೆ, ಪಕ್ಕ ಹೋಗುತ್ತೆ, ಯಾಕಂದರೆ ಅಲ್ಲಿ ಇರಲ್ಲ ನೋಡಿ, ತಿರ್ಕೊಂಡಿರುತ್ತೆ, ಈಗ ತಿರ್ಕೊಂಡಿದೆ, ಹೋಗ್ಬೋದು ನನ್ನ ಪ್ರಕಾರ ಹೋಗ್ಬೋದು, ಪಕ್ಕ ಹೋಗುತ್ತೆ. ಯಾಕಂದರೆ ಈ ಅಟ್ಯಾಕ್ ನೋಡಿಕೊಂಡ್ರೆ ಅವ್ರಿಗೂ ಸ್ವಲ್ಪ ಹೆದರಿಕೆ ಆಗಿರುತ್ತೆ, ಓಕೆ, ಯಾಕಂದರೆ ಕಂಟಿನ್ಯೂಸ್ ಹೊಡಿತಿದ್ದಾರೆ, ಅವರು ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಟು ಹೊಡೆಯಲ್ಲ, ಯಾಕಂದರೆ ಗ್ಯಾಪ್ ಬಿಟ್ಟರೆ ಅವ್ರು ರಿಟರ್ನ್ ಹೊಡ್ತಾರೆ, ಅಥವಾ ಏನು ಏನು ಹೇಳ್ತಾರೆ ಅದಕ್ಕೆ, ಅವ್ರು ಇಲ್ಲೇ ಕೆಳಗೆ ಇಳಿಸ್ಬಿಟ್ರೆ ಅಂತ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಹೊಡಿತಾ ಇದ್ದಾರೆ, ಇವರು ನಿಲ್ತಾ ಇದ್ದಾರೆ, ಅಷ್ಟೇ ಸಿಂಪಲ್, ನನ್ನ ಪ್ರಕಾರ ಲಾಜಿಕ್ ಏನಿಲ್ಲ ಜಾಸ್ತಿ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಹೊರಡ್ತಾ ಇದ್ದಾವೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಏನಾಗ್ತಾ ಇದ್ದು ನನಗೂ ಗೊತ್ತಿಲ್ಲ, ನಮಗೂ ನಾಳೆ ಗೊತ್ತಾಗಬೇಕಷ್ಟೇ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗ್ಬೋದು ಅಂತ ನನಗೂ ಗೊತ್ತಿಲ್ಲ, ಅದನ್ನು ನೋಡಬೇಕಷ್ಟೇ ಏನಾಗಬಹುದು. ಓಕೆ, ಸದ್ಯಕ್ಕೆ ನೋಡಿಕೊಂಡು ಏಲಿಯನ್ಸ್ಗಳು ತುಂಬ ಟಾರ್ಚರ್ ಉಂಟು, ಆ್ಯಂಡ್ ನೋಡಿಕೊಂಡ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ, ಏನೋ ಒಂದು ವಿಷಯ ಪಕ್ಕ ಇರುತ್ತೆ, ನೆಕ್ಸ್ಟ್ ಪಕ್ಕ ಆಗಿಯೇ ಆಗುತ್ತೆ ಏನೋ ಒಂದು. ಆ್ಯಂಡ್ ಇಲ್ಲಿಗೆ ಸ್ಟಾಪ್ ಆದರೆ ಓಕೆ, ಕಂಪ್ಲೀಟ್ ಅಂತೂ ಸ್ಟಾಪ್ ಆಗಲ್ಲ, ಏನೋ ಮುಂದೆ ಮುಂದೆ ಮಾಡ್ತಾ ಇರ್ತಾರೆ, ಮಾತ್ರ ಏನೋ ಒಂದು ನಡೀತಾ ಇರುತ್ತೆ. ಆ್ಯಂಡ್ ಸೇಡು ಅಂತ ಹೇಳಿದರೆ ಒಂದು ರೀತಿ ಅದೇ ರೀತಿ ಇರುತ್ತಲ್ವ, ಕಂಟಿನ್ಯೂ ಆಗ್ತಾ ಇರುತ್ತೆ, ನಾವು ಬಿಡಲ್ಲ ಅವ್ರು ಬಿಡಲ್ಲ ಅವ್ರು ಬಿಡಲ್ಲ ನಾವು ಬಿಡಲ್ಲ, ಆ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಮೈಕಲ್ದು ಯಾವುದೇ ಪಾತ್ರ ಇಲ್ಲ, 0, ಯಾಕಂದರೆ ನಾವಿಲ್ಲ ಇದರಲ್ಲಿ. ಎಲ್ಲ ಏನಿದ್ರು ಏಲಿಯನ್ ಮಿಲಿಟರಿ ರಿಲೇಟೆಡ್ ಇರುವಂಥವ್ರೇ ಇರುವಂಥದ್ದು, ಬೇರೆ ಯಾರೂ ಇಲ್ಲ. ಎಸ್, ಅದಕ್ಕೆ ನೋಡ್ಕೊಂಡ್ರೆ ನೈಟ್ ಸಂಜೆ ಆಗ್ತಾ ಉಂಟು, ಆ್ಯಂಡ್ ಬ್ಯೂಟಿಫುಲ್ ಸಂಜೆ ನೋಡ್ತಾ ಇದ್ದೀರಾ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗ್ಬೋದು. ಸಿಗೋಣ, ಬಾಯ್ ಬಾಯ್, ಟೇಕ್ ಕೇರ್.